Hello friends, welcome to Bhumika's Kitchen. Nanne Bhumika Sudarshan. Ellaru hegidira, ellaru chenagidira anta bhavista. Ivattin dinad video na shuru maadta idini. Ivattu modlu Gandhi Jayanti agiradrinda ellarku Gandhi Jayantiya shubhashayagalu. Gandhi ji heliruvanta ತತ್ವಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ನಡ್ಕೊಂಡು ಬಂದ್ರಂತೂ ತುಂಬಾ ಸುಖವಾಗಿ ಸಂತೋಷವಾಗಿ ಇರ್ತೀವಿ ನಾವು. ಇವತ್ತು ಮೊದಲಿಗೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ನ ಕೇಳ್ಕೋಬೇಕಾಗಿದೆ. ಮೊದಲಿಗೆ ಏನಪ್ಪ ಅಂತ ಅಂದರೆ 90% ಜನ ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹಾಗೆ ನೋಡೋ ಬದಲು ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ಆದಷ್ಟು ಬೇಗ ಒಂದು ತಿಂಗಳೊಳಗೇನೆ ನನ್ನ ಚಾನಲ್ ಕೂಡ 100,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗುತ್ತೆ. ಇಲ್ಲ ಅಂತ ಅಂದರೆ ಇನ್ನೂ 1 ವರ್ಷನೇ ಆಗುತ್ತೋ 1.5 ವರ್ಷನೇ ಆಗ್ಬೋದು. ಸುದರ್ಶನ್ ಈ ಥರ ಹೇಳ್ತಾ ಇದ್ರು ಯೂಟ್ಯೂಬ್ದು ಸ್ಟುಡಿಯೋ ಎಲ್ಲ ನೋಡಿ. ದಯವಿಟ್ಟು ಯಾರು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಪ್ರೋತ್ಸಾಹ ಮಾಡಿ. ಇದನ್ನು ನನ್ನ ರಿಕ್ವೆಸ್ಟ್ ಅಂತಲೇ ನೀವೆಲ್ಲರೂ ತಿಳ್ಕೊಂಡು ಇದಕ್ಕೆ ನನಗೆ ಸಹಕರಿಸಿ. ಆವಾಗ ನನಗೆ ತುಂಬಾ ಖುಷಿಯಾಗುತ್ತೆ, ಜೊತೆಗೆ ಪ್ರೋತ್ಸಾಹ ಕೊಟ್ಟಾಗೂ ಆಗುತ್ತೆ. ಮತ್ತಷ್ಟು ನಾನು ರೆಸಿಪೀಸ್ಗಳು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಹಾಕೋಕ್ಕೆ ನನಗೆ ಕೂಡ ಉತ್ಸಾಹ ಬರುತ್ತೆ. ಇಲ್ಲ ಅಂದರೆ ನಾನು ಯಾಕೆ ನನಗೆ ಇಷ್ಟೇ ನಾನು ಕ್ಷಮವಹಿಸಿ ಮಾಡಿದ್ರು ಜನಗಳು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸಕ್ಕೆ ಶುರು ಆಗುತ್ತೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಂಡು ಯಾರು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಭೂಮಿಕಾಸ್ ಕಿಚನ್ನ ನೋಡಿ. ಮತ್ತು ಇವತ್ತಿನ ವಿಡಿಯೋನ ಕಳೆದ ವಾರ ಮಾಡಿರೋ ಅಂಥ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಕೊಡ್ತೀನಿ. ಕಳೆದ ವಾರ ನಾನು ಮಾಡಿರೋ ಅಂಥ ಅಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಅದರಲ್ಲಿ ಒಬ್ಬರು ವಾಣಿ ಅನ್ನೋರು ಚಟ್ನಿ ಪುಡಿ ರೆಸಿಪಿಗೆ ತುಂಬ ಚೆನ್ನಾಗಿದೆ, ಜೊತೆಗೆ ಅದರಲ್ಲಿ ಐರನ್ ಕಂಟೆಂಟು ಕ್ಯಾಲ್ಶಿಯಂ ಕಂಟೆಂಟು ತುಂಬ ಇರುತ್ತೆ ಅಂತ ಅಂದಿದ್ದೀರಾ. ನಾನು ಈ ಸೀಸನ್ಗೆ ತಕ್ಕ ಹಾಗೇ ಒಂದೆರಡು ಮೂರು ರೆಸಿಪಿಗಳನ್ನ ಹಾಕಿದ್ದೀನಿ. ಎಳ್ಳು ಚಟ್ನಿ ಪುಡಿ ಆಗಿರ್ಬೋದು, ಹುರುಳಿಕಾಳು ಸಾರು ಆಗಿರ್ಬೋದು, ಇವೆಲ್ಲ ಈ ಸೀಸನ್ಗೆ ನಾವು ಮಾಡ್ಕೊಂಡು ತಿಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಅದು ಬಿಟ್ಟರೆ ಲಾಸ್ಟ್ ವೀಕು ನಾನು ಚಿತ್ರಾನ್ನ ರೆಸಿಪಿ ಹಾಕಿದ್ದೆ ಪಲಾವ್ರಾಮ್ ಅವ್ರದ್ದು. ಇವತ್ತು ಅವ್ರದ್ದೇ ಕಂಟಿನ್ಯೂಟಿವ್ ಮಾಡಿಕೊಂಡು ಈ ವಾರ ಅವ್ರದ್ದೇ ಕಂಟಿನ್ಯೂಟಿವ್ ಮಾಡಿಕೊಂಡು ಟೊಮೆಟೊ ಬಾತು ಪಲಾವು ಎಲ್ಲನೂ ಹಾಕಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ಅವ್ರ ಹೋಟೆಲಲ್ಲಿ ಹೇಗಿರುತ್ತೆ ಅದೇ ಥರ ಟೇಸ್ಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ನೋಡಿ ಚೆನ್ನಾಗಿದೆ ಅಂತ ಅಂದಿದ್ದೀರಾ, ನಿಮ್ಮ ಮನೆಯಲ್ಲಿ ಮಾಡಿ ಅದು ಹೇಗಿದೆ ಅಂತ ಹೇಳಿ. ಯಾಕೆ ಅಂದರೆ ಯಾರು ಸಾಮಾನ್ಯ ಹೋಟ್ಲವರು ಇದೇ ಥರ ಅಂತ ಯಾರು ಹೇಳ್ಕೊಡಲ್ಲ. ಅಂಥದ್ರಲ್ಲಿ ಇವರು ಏನಿಲ್ಲ ಮನೆಯೂ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವ್ರದ್ದು ಏನೇನು ಐಟಮ್ಸ್ಗಳನ್ನ ಹಾಕ್ತಾರೆ ಆ ರೆಸಿಪಿಗಳನ್ನ ಹೇಳಿದ್ರು, ಅವರ ಐಟಮ್ಸ್ಗಳನ್ನ ಹೇಳಿದ್ರು. ಸೊ ಅದನ್ನ ಯೂಸ್ ಮಾಡಿಕೊಂಡು ಪಲಾವ್ ಆಗಿರ್ಬೋದು ಟೊಮೆಟೊ ಬಾತ್ ಆಗಿರ್ಬೋದು ನಾನು ಮಾಡಿದ್ದೀನಿ. ಸೊ ಇದನ್ನೆಲ್ಲ ನೀವು ಇಷ್ಟಪಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಕಳೆದ ಭಾನುವಾರದ ವಿಡಿಯೋಗಳಲ್ಲಿ ನಾನು ಲೇಡೀಸ್ಗೆ ಅಂತ ಕೊಟ್ಟ ಒಂದು ಟಿಪ್ಸ್ಗಳು ಅಂದರೆ ಯಾರೇ ಒಬ್ಬರು ಹೆಂಗಸರುಗಳು ಬೇಜಾರಾಗಿದ್ದಾಗ ನಾವು ಅದನ್ನು ಹೇಗೆ ಮರಿಬೇಕು, ಮುಂದೆ ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದೀರಾ, ತುಂಬಾ ಥ್ಯಾಂಕ್ ಯು ವೆರಿ ಮಚ್ ವಾಣಿ ಕುಲಕರ್ಣಿ ಅವರೇ. ಅದೇ ಥರ ಇವತ್ತು ಕೂಡ ಗಾಂಧೀಜಿ ಹೇಳಿರೋ ಅಂಥ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು ಅಂತ ಅವ್ರು ಏನು ಹೇಳಿದ್ದಾರೆ ಅದನ್ನು ನಮ್ಮ ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಂತೂ ನಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ. ಯಾರಾದರೂ ಆಪೋಸಿಟ್ ಅವರು ನಮಗೆ ಏನಾದರೂ ನಮ್ಮ ಕೆಲಸಗಳನ್ನ ಒಂಥರ ನಮಗೆ ಬೇಜಾರು ಮಾಡಬೇಕು ಅಂತಲೇ ಅದನ್ನು ಚೆನ್ನಾಗಿಲ್ಲ ಅಂತ ಅನ್ಬೋದು, ಅಥವಾ ನಮಗೆ ಕೋಪ ಬರಲಿ ಅಂತಲೇ ಕೆಲವೊಂದು ಮಾತುಗಳನ್ನ ಆಡ್ಬೋದು. ಆ ಟೈಮಲ್ಲಿ ನಾವು ಆ ಮಾತುಗಳಿಗೆ ನಾವು ಏನು ಕೇಳಿಸ್ಕೊಳ್ತಿದ್ದ ಹಾಗೆ ಹೌದಾ ಹೌದಾ ಅಂದ್ಕೊಂಡು ಸುಮ್ ಜಸ್ಟ್ ಓ ಹ್ಞೂ ಅಂದ್ಕೊಂಡು ಆಯಿತು ಬಿಡಿ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಆ ಕಡೆಯಿಂದ ಏನು ಮಾತಾಡ್ತಿರ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡಬೇಕು ನಮ್ಮ ಹತ್ರ ಅಂತಲೇ ಗೊತ್ತಾಗಲ್ಲ, ಅವಾಗ ಸೈಲೆಂಟ್ ಆಗಿಬಿಡ್ತಾರೆ. ನಾವು ಯಾವುದೇ ಒಂದು ಕೆಟ್ಟದನ್ನು ನೋಡಬಾರ್ದು
ಮಾಡಬಾರ್ದು ಅಂತ ಅಂದರೆ ಬೇಕು ಅಂತಲೇ ನಮ್ಗೆ ಇರಿಟೇಟ್ ಆಗಲಿ ಅಂತಲೇ ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿ ನಾವೇನಾದರೂ ರಿಯಾಕ್ಟ್ ಮಾಡಿದ್ರೆ ಅವರು ನಮ್ಮ ಹತ್ರ ಜಗಳಕ್ಕೆ ಬರ್ತಾರೆ. ಅದ್ರ ಬದಲು ನಾವು ನೋಡಿದ್ರೂ ಅದನ್ನ ನೋಡದೇ ಹಾಗೆ ಹೊಟ್ಟೋಗ್ಬಿಟ್ಟಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಇವ್ರಿಗೆ ಏನು ಮಾಡಿದ್ರು ಇವ್ರು ಯಾವುದಕ್ಕೂ ಅವರು ಜಗಲ್ಲ ಅಂತ ಅಂದ್ಕೊಂಡು ಅವ್ರು ನಮ್ಮ ವಿಷಯಗಳಿಗೆ ಬರೋದಿಲ್ಲ. ಇನ್ನು ಮಾತು ಕೂಡ, ಮಾತಂತೂ ಮುತ್ತು ಅಂತಲೇ ಅಂತಾರೆ. ಒಂದ್ಸಲ ಮುತ್ತು ಉದ್ರೋದ್ರೆ ಅದು ನಮ್ಮ ಕೈಗೆ ಸಿಗೋದು ಕಷ್ಟ ಅಂತ ಹೇಗೆ ಹೇಳ್ತಾರೆ ಅದೇ ಥರ ಮಾತಾಡಬೇಕಾದ್ರೆ ಯಾವುದೇ ಒಂದು ಮಾತುಗಳನ್ನು ನಾವು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಒಂದ್ಸಲ ಮಾತಾಡಿದ ನಂತರ ಅದನ್ನು ನಾವು ಪುನಃ ರಿಟರ್ನ್ ತೊಗೊಳೋದಕ್ಕಾಗಲ್ಲ. ಮಾತಾಡೋದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ಕೆಟ್ಟ ಮಾತು ಅಂದರೆ ಬೇರೆಯವ್ರಿಗೆ ನೋವು ಆಗದೇ ಇದ್ದಂಗೆ ಮಾತಾಡಬೇಕು. ಆಯ್ತಾ ಇರಲಿ ಬಿಡಿ, ಮುಂದಿನ ಸಲ ನೋಡ್ಕೊಳ್ಳೋಣ ಅಂತ ಹೇಳ್ಬೋದು. ಸಮಾಧಾನವಾಗಿ ನಾವು ಅದಕ್ಕೆ ಉತ್ತರಗಳನ್ನ ಕೊಡ್ಬೋದು. ಎಷ್ಟೇ ಒಂದು ಕೋಪ ಅಥವಾ ಏನೇ ಒಂದು ಬೇಜಾರಾದರೆ ಆ ಕ್ಷಣ ನಾವು ಮೌನವಾಗಿದ್ದು ಬಿಡಬೇಕು, ಮಾತಾಡೋಕ್ಕೆ ಹೋಗಬಾರ್ದು. ಆ ಮೌನನೇ ನಮಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಅಂದರೆ ನಮ್ಮ ಲೈಫಲ್ಲಿ ಆ ಕ್ಷಣ ನಾವು ಕೋಪ ಮಾಡಿಕೊಂಡು ನಾವು ಜೋರಾಗಿ ಕೂಗಾಡೋದು ಕಿರ್ಚಾಡೋದು ಎಲ್ಲ ಮಾಡಿಬಿಟ್ರೆ ನಮ್ಮತನನೇ ನಾವು ಕಳ್ಕೊಂಬಿಡ್ತೀವಿ. ನಾವು ಎಷ್ಟು ಒಳ್ಳೇದು ಮಾಡಿದ್ರು ಆಡೋ ಒಂದು ಮಾತುಗಳಿಂದ ನಾವು ಮಾಡಿರುವಂಥ ಒಳ್ಳೇದೆಲ್ಲ ಹೊರಟೋಗ್ಬಿಡುತ್ತೆ, ನೀರಲ್ಲಿ ಕೊಚ್ಕೊಂಡು ಹೋದ ಹಾಗೆ. ಅದಕ್ಕೋಸ್ಕರ ಯಾವುದೇ ಒಂದು ಸಲ ನಾವು ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು. ಇಲ್ಲಾಂದರೆ ಕೋಪ ಬಂದಾಗ ನಾವು ಏನು ಮಾತಾಡೋಕ್ಕೆ ಹೋಗಬಾರ್ದು, ಮೌನವಾಗಿರಬೇಕು. ಅದಕ್ಕೋಸ್ಕರನೇ ಗಾಂಧೀಜಿಯವರು ಆದಷ್ಟು ಕೆಟ್ಟದನ್ನು ಮಾತಾಡಬಾರ್ದು ಅಂತ ಅವರು ಹೇಳಿರೋದು. ಈ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಜೀವನ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ದಯವಿಟ್ಟು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ನೋಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದ್ಸಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.